ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಕೆಲವು ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಜೊತೆಗೆ ನಮ್ಮ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಇವತ್ತು ಅದರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಯಾಕಂದ್ರೆ ಸಾಕಷ್ಟು ನ್ಯೂಸ್ ಗಳು ನಿನ್ನೆ ಮೊನ್ನೆ ಬಂದಿದ್ದಾವೆ ಹಾಗಾಗಿ ಸ್ವಲ್ಪ ಕುತೂಹಲ ಅಂತೂ ಇದ್ದೇ ಇದೆ ಇವತ್ತು ಮಾರ್ಕೆಟ್ ಯಾವ ರೀತಿ ಇರಬಹುದು ಅಂತ ಹಾಗೆ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅದರಲ್ಲಿ ಮಿಸ್ ಆಗಿರುವಂತಹ ಕಂಪನಿಗಳ ಬಗ್ಗೆ ಈಗಿನ ವಿಡಿಯೋದಲ್ಲಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಿದ್ದೀನಿ ಈ ವಿಡಿಯೋ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ನೋಡಿ ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ಈಗಾಗಲೇ ಕವರ್ ಮಾಡಿದ್ದೀನಿ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಈಗಾಗಲೇ ನಿನ್ನೆ ವಿಡಿಯೋದಲ್ಲೂ ಕೂಡ ಈ ಅಪ್ಡೇಟ್ ಅನ್ನು ಕೊಟ್ಟಿದೆ ಅದಾನಿ ಸ್ಟಾಕ್ಸ್ ಗಳ ಬಗ್ಗೆ ಫೋಕಸ್ ಅಲ್ಲಿ ಅಂತ ಕೆಲವು ಪ್ರಶ್ನೆಗಳು ನಮ್ಮ ವ್ಯೂವರ್ಸ್ ಇಂದ ಬಂದಿದಾವೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅವರ ಪ್ರಶ್ನೆ ಅಷ್ಟೇ ನಿಮ್ಮ ಹತ್ರ ಅದಾನಿ ಸ್ಟಾಕ್ಸ್ ಇದ್ರೆ ನೀವೇನ್ ಮಾಡ್ತಿದ್ರಿ ಅಂತ ಖಂಡಿತ ನಾನಂತೂ ಓಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತಾ ಇದ್ದೆ ಯಾಕಂದ್ರೆ ನನಗೆ ಗೊತ್ತಿದೆ ಈ ರಿಪೋರ್ಟ್ ಗಳ ಇಂದಿನ ಉದ್ದೇಶಗಳು ಹಾಗಾಗಿ ನಾನು ಓಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತಿದ್ದೆ ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದ್ರೆ ಹ್ಯೂಮನ್ ಸೈಕಾಲಜಿನ ಖಂಡಿತ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಯಾಕೆ ಇದ್ದಾಗ ನನ್ನ ಪೋರ್ಟ್ಫೋಲಿಯೋದಲ್ಲಿ ಆ ಸ್ಟಾಕ್ ಇಲ್ಲದೇ ಇದ್ದಾಗ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ನಾನು ಓಲ್ಡ್ ಮಾಡ್ತಿದ್ದೆ ಅಂತ ಬಟ್ ಇದ್ದಾಗ ಒಳಗಡೆ ಸಣ್ಣ ಭಯ ಇದ್ದೇ ಇರುತ್ತೆ ಇದು ಇದನ್ನ ಮುಚ್ಚಿಟ್ಕೊಳ್ಳೋ ಅಂತ ಅವಶ್ಯಕತೆ ಏನಿಲ್ಲ ಇದು ಎಲ್ಲ ಮನುಷ್ಯರಿಗೂ ಇರುವಂತಹ ಸಹಜ ಗುಣ ಬಟ್ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಡೈವರ್ಸಿಫಿಕೇಶನ್ ಇನ್ ಕೇಸ್ ನೀವು ಒಂದು ಸ್ಟಾಕ್ ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ತೀರಿ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹಾಗೆ ಅದರ ಬಗ್ಗೆ ನಾನು ಕ್ಲಾರಿಟಿನೂ ಕೂಡ ಕೊಡ್ತಾ ಇರ್ತೀನಿ ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಏನಿರುತ್ತೆ ಅದರಲ್ಲಿ ಅಷ್ಟೇ ಒಂದು ಸ್ಟಾಕ್ಗೆ ಜಾಗ ಕೊಡಬೇಕು ಅಂತ ಸೊ ನೀವು ಟೆನ್ ಪರ್ಸೆಂಟ್ ಅಲೋಕೇಶನ್ ಮಾಡಿದ್ರೆ ಅಥವಾ ಬಿಲೋ ಟೆನ್ ಪರ್ಸೆಂಟ್ ಅಲೋಕೇಶನ್ ಮಾಡಿದ್ರೆ ನಿಮ್ಗೆ ಏನಂತ ದೊಡ್ಡ ಸಮಸ್ಯೆ ಆಗೋದೇ ಇಲ್ಲ ಈ ತರದ ಸಮಸ್ಯೆಗಳು ಬಂದಾಗ ಅಥವಾ ಇನ್ನೂ ಒಂದು ಮಾತು ಹೇಳ್ತಿದ್ದೀನಿ ರಿಸ್ಕ್ ಜಾಸ್ತಿ ಇರುವಂಥ ಕಡೆ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಸೊ ನಾನಂತೂ ಈ ರೂಲ್ಸ್ ಗಳಿಗೆ ಒಳಪಟ್ಟೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಸಣ್ಣ ಸಣ್ಣ ರೂಲ್ಸ್ ಗಳು ಕೆಲವೊಂದಂತೂ ನಾನೇ ಇಂಡಿವಿಜುವಲಿ ಹಾಕೊಂಡ್ಬಿಟ್ಟಿರ್ತೀನಿ ರೂಲ್ಸ್ ಅನ್ನ ಸೊ ಅದನ್ನ ಯಾವತ್ತು ನಾನು ಬ್ರೇಕ್ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಸೊ ಅಂತ ಸಂದರ್ಭದಲ್ಲಿ ಇನ್ ಕೇಸ್ ನಾನು ಇನ್ವೆಸ್ಟ್ ಮಾಡಿದೀನಿ ಅಂದ್ರೂ ಕೂಡ ಬಿಲೋ ಟೆನ್ ಪರ್ಸೆಂಟ್ ಅಥವಾ ಟೆನ್ ಪರ್ಸೆಂಟ್ ಅಲೋಕೇಶನ್ ಇರ್ತಾ ಇತ್ತು ಇನ್ನು ನೈನ್ಟಿ ಪರ್ಸೆಂಟ್ ಬೇರೆ ಕಡೆ ಇರ್ತಾ ಇತ್ತು ಸೊ ಅಂತ ಸಮಯದಲ್ಲಿ ಟೆನ್ಷನ್ ಇರೋದಿಲ್ಲ ಯಾಕೆ ಅಂತಂದ್ರೆ ಹೋದ್ರು ನನ್ನ ಪೋರ್ಟ್ಫೋಲಿಯೋದ ಟೆನ್ ಪರ್ಸೆಂಟ್ ಓಕೆ ಇನ್ನೊಂದು ಕಡೆ ನಾನು ಅದನ್ನ ಸಂಪಾದನೆ ಮಾಡೇ ಮಾಡ್ತೀನಿ ಇನ್ನೊಂದು ಕಂಪನಿಯಲ್ಲಿ ಎಲ್ಲೋ ಒಂದು ಕಡೆ ಒಳ್ಳೆ ರಿಟರ್ನ್ ಸಿಕ್ಕೇ ಸಿಗುತ್ತೆ ಹಾಗಾಗಿ ಈ ಲಾಸ್ ಅಲ್ಲಿ ಮ್ಯಾಚ್ ಆಗುತ್ತೆ ಓವರ್ ಆಲ್ ನಾನು ಕಳ್ಕೊಳ್ಳೋದೇನಿರೋದಿಲ್ಲ ಈ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಅಥವಾ ಪರ್ಟಿಕ್ಯುಲರ್ ಗ್ರೂಪ್ನ ಸ್ಟಾಕಲ್ಲಿ ಸ್ಟಾಕ್ ಅಲ್ಲಿ ನಾನು ಕಳ್ಕೊಳ್ಬೋದು ಬಟ್ ಬೇರೆ ಕಡೆ ಸಂಪಾದನೆ ಮಾಡಿರ್ತೀನಿ ಹಾಗಾಗಿನೇ ಈ ಡೈವರ್ಸಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್ ಈ ಅಸೆಟ್ ಅಲೊಕೇಶನ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ ಎಸ್ಪೆಷಲಿ ಈ ರೀತಿಯ ಸನ್ನಿವೇಶದಲ್ಲಿ ಅದಕ್ಕಾಗಿನೇ ಆ ಸಿಂಪಲ್ ರೂಲ್ಸ್ ಗಳನ್ನ ಮಾಡಿಟ್ಟಿರೋದು ಎಕ್ಸ್ಪರ್ಟ್ಸ್ ಹೇಳೋದು ಅವೇನು ಯಾವ್ದೋ ಒಂದು ಬುಕ್ ಅಲ್ಲಿ ಬರ್ದಿಟ್ಟಿರೋ ರೂಲ್ಸ್ ಅಲ್ಲ ನೀವು ಹಿಂಗೇ ಮಾಡ್ಬೇಕು ಅಂತ ಬಟ್ ಅದನ್ನ ನಾವು ಫಾಲೋ ಮಾಡಿದಾಗ ಈ ರೀತಿಯ ಸಂದರ್ಭಗಳು ಬಂದಾಗ ಅದನ್ನ ಫೇಸ್ ಮಾಡಲಿಕ್ಕೆ ನಮ್ಗೆ ಈಸಿ ಆಗುತ್ತೆ ಹಾಗಾಗಿನೇ ನೀವು ಈ ಸಣ್ಣ ಸಣ್ಣ ರೂಲ್ಸ್ ಗಳನ್ನ ತಪ್ಪದೆ ಫಾಲೋ ಮಾಡಿ ನೀವು ಎಷ್ಟೇ ದೊಡ್ಡ ಅಮೌಂಟ್ ನ ಇನ್ವೆಸ್ಟ್ ಮಾಡಿದ್ರು ಓವರ್ ಆಲ್ ಕ್ಯಾಪಿಟಲ್ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಗೆ ಬಿಲೋ ಟೆನ್ ಪರ್ಸೆಂಟ್ ಅಥವಾ ಟೆನ್ ಪರ್ಸೆಂಟ್ ಅಲೋಕೇಷನ್ ಮಾಡಿ ಜೊತೆಗೆ ರಿಸ್ಕ್ ಜಾಸ್ತಿ ಇರುವಂತ ಕಡೆ ಅಲ್ಲಿ ಟೂ ತ್ರೀ ಪರ್ಸೆಂಟ್ ಅಲೋಕೇಟ್ ಮಾಡಿದ್ರು ಕೂಡ ತುಂಬಾ ಒಳ್ಳೇದು ನಿಮಗೆ ಒಂದಷ್ಟು ರಿಟರ್ನ್ಸ್ ಕೂಡ ಸಿಗುತ್ತೆ ಆ ಕಂಪನಿ ಒಳ್ಳೆ ಪರ್ಫಾರ್ಮ್ ಮಾಡಿದ್ರೆ ಇನ್ ಕೇಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಕ್ಯಾಪಿಟಲ್ ಸೇಫ್ ಆಗಿರುತ್ತೆ ಸೊ ನಾನು ಈ ರೂಲ್ಸ್ ಗಳನ್ನ ಫಾಲೋ ಮಾಡೋದ್ರಿಂದ ಇನ್ ಕೇಸ್ ಒಂದು ಸ್ಟಾಕ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬಂದ್ರು ಕೂಡ ನನ್ಗೆ ಅಷ್ಟು ಬಿಗ್ ಡಿಫರೆನ್ಸ್ ಆಗೋದಿಲ್ಲ ಹಾಗಾಗಿನೇ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ನೀವು ಈ ಸಿಂಪಲ್ ರೂಲ್ಸ್ ಗಳನ್ನ ಫಾಲೋ ಮಾಡಿ ಖಂಡಿತ ಇಂತಹ ಸಂದರ್ಭಗಳಲ್ಲಿ ತುಂಬಾನೇ ಅನುಕೂಲ ಆಗುತ್ತೆ ಸೊ ನಿಮ್ಗೆ ಇದ್ದಂತ ಡೌಟ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಕ್ಲಿಯರ್ ಆಗಿದ್ರೆ ಒಂದು ಫೀಡ್ಬ್ಯಾಕ್ ಕೊಡಿ ಕ್ಲಿಯರ್ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನರಿಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಮೆನ್ಷನ್ ಮಾಡಲಿಕ್ಕೆ ಬಯಸ್ತೀನಿ ಇವತ್ತು ಯಾಕೆಂತಂದ್ರೆ ಸನ್ನಿವೇಶ ಆಗಿದೆ ಏನಂತಂದ್ರೆ ಪಾನಿಕ್ ಆಗ್ಬೇಡಿ ಸೊ ಯಾವುದೇ ಕಾರಣಕ್ಕೂ ಖಂಡಿತ ಮಾರ್ಕೆಟ್ ಅಲ್ಲಿ ಇವತ್ತು ನೆಗೆಟಿವ್ ಪರ್ಫಾರ್ಮೆನ್ಸ್ ಬರುತ್ತೋ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತೋ ಖಂಡಿತ ನನಗಂತೂ ಗೊತ್ತಿಲ್ಲ ಆದರೆ ಯಾವುದೇ ಕಾರಣಕ್ಕೂ ಪಾನಿಕ್ ಆಗುವ ಸನ್ನಿವೇಶ ಇಲ್ಲ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ರೆಸ್ಪಾನ್ಸ್ ಬಂದ್ರು ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ರೆಸ್ಪಾನ್ಸ್ ಬಂದರೂ ಕೂಡ ಅದಕ್ಕಾಗಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂತಂದ್ರೆ ಕೆಲವು ಪೊಲಿಟಿಕಲ್ ಲೀಡರ್ಸ್ ನ ನೋಡ್ತಾ ಇದ್ದೆ ಅವರು ಹೇಗೆ ಹೇಳ್ತಿದ್ದಾರೆ ಅಂತಂದ್ರೆ ಪಬ್ಲಿಕ್ಸ್ ಅಲ್ಲಿ ಕ್ರಿಯೇಟ್ ಮಾಡೋ ಮೈಂಡ್ ಸೆಟ್ ಅಲ್ಲಿ ಅವರು ವಿಡಿಯೋಗಳನ್ನು ಮಾಡ್ತಿದ್ದಾರೆ ಏನೋ ಆಗ್ಬಿಟ್ಟಿದೆ ಇಂಡಿಯನ್ ಮಾರ್ಕೆಟ್ಗೆ ಅನ್ನೋ ರೀತಿಯಲ್ಲಿ ಖಂಡಿತ ಏನೂ ಆಗಿಲ್ಲ ಒಂದು ಗ್ರೂಪ್ ನ ಮೇಲೆ ಆರೋಪ ಬಂದಿದೆ ಆ ನಿಟ್ಟಿನಲ್ಲಿ ಸೆಬಿ ಚೀಫ್ ಮೇಲೆ ಬಂದಿದೆ ಅದು ಸೆಬಿ ಮೇಲೆ ಅಲ್ಲ ಸೆಬಿ ಚೀಫ್ ಅವರು ಇತ್ತೀಚೆಗೆ ಅಪಾಯಿಂಟ್ ಆಗಿರೋರು ಒಬ್ಬ ವ್ಯಕ್ತಿ ಅಷ್ಟೇ ಒಬ್ಬ ವ್ಯಕ್ತಿ ಮೇಲೆ ಆರೋಪ ಬಂದಿರೋದು ಸಂದರ್ಭ ಬಂದ್ರೆ ಅವ್ರನ್ನ ಇಳಿಸಿ ಬೇರೆಯವನ್ನ ಕೂರಿಸ್ತಾರೆ ಸೊ ಮಿಸ್ಲೀಡ್ ಮಾಡೋ ಅಂತ ಕೆಲಸವನ್ನ ಸಾಕಷ್ಟು ಜನ ಮಾಡ್ತಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಪಾನಿಕ್ ಆಗಬೇಡಿ ಮಾರ್ಕೆಟ್ ಅಲ್ಲಿ ಖಂಡಿತ ಒಳ್ಳೆ ರಿಟರ್ನ್ ಸಿಗುತ್ತೆ ಅದಕ್ಕಾಗಿ ತಾಳ್ಮೆ ಇರಲಿ ಇವತ್ತೇನಾದ್ರು ನೆಗೆಟಿವ್ ರೆಸ್ಪಾನ್ಸ್ ಬಂತ ಪರವಾಗಿಲ್ಲ ಇದು ಜಸ್ಟ್ ಓಲ್ಡ್ ಮಾಡಿ ನೆಗೆಟಿವ್ ಆದ್ರೂ ಇರಲಿ ಪಾಸಿಟಿವ್ ಆದ್ರೂ ಇರಲಿ ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಅದಾನಿ ಮೇಲೆ ಮಾರ್ಕೆಟ್ ಡಿಪೆಂಡ್ ಆಗಿರೋದಿಲ್ಲ ಅಥವಾ ಚೀಫ್ ಮೇಲೆ ಮಾರ್ಕೆಟ್ ಡಿಪೆಂಡ್ ಆಗಿರೋದಿಲ್ಲ ಮಾರ್ಕೆಟ್ ಡಿಪೆಂಡ್ ಆಗೋದು ಆ ಕಂಪನಿಗಳ ಬಿಸ್ನೆಸ್ ಮೇಲೆ ಆ ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಆ ಕಂಪನಿಯ ಸ್ಟಾಕ್ ಪ್ರೈಸ್ ಅಪ್ರಿಶಿಯೇಟ್ ಆಗುತ್ತೆ ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡಿಲ್ವಾ ಅಪ್ರಿಷಿಯೇಟ್ ಆಗುತ್ತೆ ಅಂದ್ರೆ ಕಡಿಮೆ ಆಗುತ್ತೆ ಅಷ್ಟೆ ಅದನ್ನ ಕಾನ್ಸಂಟ್ರೇಟ್ ಮಾಡಿ ಅದ ಕಾರಣಕ್ಕೂ ಪಾನಿಕ್ ಆಗಬೇಡಿ ಏನ್ ಪ್ರಪಂಚ ಮುಳುಗೋದಿಲ್ಲ ಒಂದು ಆರೋಪ ಬಂದ ತಕ್ಷಣ ಹಾಗಾಗಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಹಾಗೆ ನಾನು ಇಲ್ಲಿ ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಸಪೋರ್ಟ್ ಆಗಿ ಅಥವಾ ಅಪೋಸ್ ಆಗಿ ಹೇಳ್ತಾ ಇಲ್ಲ ನಾನು ಪಬ್ಲಿಕ್ಸ್ಗೆ ಸಪೋರ್ಟ್ ಆಗಿ ಮಾತಾಡ್ತಿದ್ದೀನಿ ಅಷ್ಟೇ ನಾನು ಯಾವ ಪಾರ್ಟಿಗೂ ಸಂಬಂಧಪಟ್ಟವನು ಅಲ್ಲ ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಪಬ್ಲಿಕ್ ಅದರಲ್ಲೂ ರೆಸ್ಪಾನ್ಸಿಬಲ್ ಸಿಟಿಸನ್ ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ಮಾತಾಡುವವನಲ್ಲ ಸೋಲಾರ್ ಆಗಿರಿ ಪಾನಿಕ್ ಆಗಬೇಡಿ ಅಂತ ಕಂಡೀಷನ್ ಬಂದ್ರು ಅದರಿಂದ ಆಚೆ ಬರೋದು ಮಾರ್ಗ ಇದ್ದೇ ಇದೆ ಅದಕ್ಕಾಗಿ ವೈಟ್ ಮಾಡಬೇಕು ಅಷ್ಟೇ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಮಹೀಂದ್ರ ಅಂಡ್ ಮಹೀಂದ್ರಾ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿತ್ತು ನೀವು ಇಲ್ಲಿ ನೋಡಬಹುದು ಎಮ್ ಅಂಡ್ ಎಮ್ ಶಾಂಕ್ಸಿ ಟು ಸೆಟ್ ಅಪ್ ತ್ರೀ ಬಿಲಿಯನ್ ಡಾಲರ್ ಜಾಯಿಂಟ್ ವೆಂಚರ್ ಫಾರ್ ಇಂಡಿಯಾ ಪ್ಲಾಂಟ್ ಅವೈಟ್ ಗವರ್ನಮೆಂಟ್ ನಾಡ್ ಅಂತ ಬಟ್ ಇದಕ್ಕೆ ಮಹೀಂದ್ರಾ ಅಂಡ್ ಮಹೀಂದ್ರ ರೆಸ್ಪಾಂಡ್ ಮಾಡಿದ್ದಾರೆ ಇಲ್ಲ ಇದು ಸುಳ್ಳು ಸುದ್ದಿ ಅಂತ ಇಲ್ಲಿ ನೋಡಬಹುದು ಮಹೀಂದ್ರ ಅಂಡ್ ಮಹೀಂದ್ರಾ ಡಿನೈಸ್ ರಿಪೋರ್ಟ್ಸ್ ಆಫ್ ತ್ರೀ ಬಿಲಿಯನ್ ಇನ್ವೆಸ್ಟ್ಮೆಂಟ್ ವಿತ್ ಶಾಂಕ್ಸಿ ಸೊ ಹಾಗಾಗಿ ಈ ಕಾರಣಕ್ಕೆ ಮಹಿಂದ್ರ ಅಂಡ್ ಮಹಿಂದ್ರ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಐಲ್ಯಾಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಸರ್ಕಾರ ಈ ಕಂಪನಿಗೆ ಹತ್ತು ಸಾವಿರದ ಐನೂರು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದೆ ಒ ಎನ್ ಜಿ ಸಿ ಪೆಟ್ರೋದಲ್ಲಿ ಆ ಕಾರಣದಿಂದ ಒ ಎನ್ ಜಿ ಸಿ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಅತುಲ್ ಲಿಮಿಟೆಡ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಪ್ಲಾಂಟ್ ಅಲ್ಲಿ ಯು ಎಸ್ ಎಫ್ ಡಿಎ ಇನ್ಸ್ಪೆಕ್ಷನ್ ಇತ್ತು ಇನ್ಸ್ಪೆಕ್ಷನ್ ಕಂಪ್ಲೀಟ್ ಆಗಿದೆ ವಿತ್ ಜೀರೋ ಅಬ್ಸರ್ವೇಷನ್ ಕಣದಿಂದ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇಪ್ಪತ್ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಕಂಪನಿ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಒನ್ ಇಯರ್ ಅಲ್ಲಿ ಹದಿನೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಒನ್ ಟ್ವೆಂಟಿ ತ್ರೀ ಪರ್ಸೆಂಟ್ ಹಾಗೆ ನೋಡಬಹುದು ಅಯ್ಯಿಂದ ಇನ್ನು ಕೂಡ ಪೂರ್ತಿ ರಿಕವರ್ ಆಗಿಲ್ಲ ಇಪ್ಪತ್ಮೂರು ಇಪ್ಪತ್ನಾಲ್ಕರ್ಸೆಂಟ್ ಡೌನ್ ಅಲ್ಲ ಇದೆ ಸ್ಟಾಕ್ ಬಟ್ ಓವರ್ ಆಲ್ ಇಂಡಸ್ಟ್ರಿನೇ ಆ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಈ ಕಂಪನಿ ಕೂಡ ಅದೇ ರೀತಿ ಪರ್ಫಾರ್ಮ್ ಮಾಡಿದೆ ಅಷ್ಟೇ ನಂತರ ಅನೂಪ್ ಇಂಜಿನಿಯರಿಂಗ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ನೂರು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಣದಿಂದ ಇಂಜಿನಿಯರಿಂಗ್ ಕೂಡ ಸುದ್ದಿಯಲ್ಲಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಮೂರು ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಸೆವೆಂಟಿ ಒನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸೆವೆನ್ ಫಾರ್ಟಿ ಸೆವೆನ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಎರಡು ಸಾವಿರದ ಮಾರ್ಚ್ ಅಲ್ಲಿ ಇಷ್ಟ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸನ್ನೇ ಕೊಟ್ಟಿದೆ ಇಂಟ್ರೆಸ್ಟ್ ಎರಡಿದ್ರೆ ಸ್ಟಡಿ ಮಾಡಬಹುದು ನಂತರ ಸ್ಟರ್ಲಿಂಗ್ ಅಂಡ್ ವಿಲ್ಸನ್ ರಿನ್ಯೂಬಲ್ ಎನರ್ಜಿ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಆರ್ಡರ್ ಸಿಕ್ಕಿದೆ ಅದು ಐನೂರ ಐವತ್ತು ಕೋಟಿ ಆರ್ಡರ್ ಆ ಕಾರಣದಿಂದ ಎಸ್ ಡಬ್ಲ್ಯೂ ರಿನ್ಯೂಬಲ್ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಒಳ್ಳೆ ಆರ್ಡರ್ ಹದಿನೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏಟಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಫೈ ಬಿ ಎಸ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಡೌನ್ ಇತ್ತು ನಂತರ ಈಗ ರಿಕವರ್ ಆಗಿದೆ ಹಾಗೆ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಸೇಮ್ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಆಗಿರುವಂತಹ ಕಂಪನಿ ಇಲ್ಲಿ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಪ್ರಿಸಿಷನ್ ವೈರ್ಸ್ ಇಂಡಿಯಾ ಲಿಮಿಟೆಡ್ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿ ತನ್ನ ಕೆಪಾಸಿಟಿ ಎಕ್ಸ್ಪಾನ್ಷನ್ ಗೆ ಪ್ಲಾನ್ ಮಾಡಿದೆ ಅದನ್ನ ಅನೌನ್ಸ್ಮೆಂಟ್ ಮಾಡಿದೆ ಹಾಗಾಗಿ ಈ ಕಂಪನಿ ಕೂಡ ಸುದ್ದಿಯಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಗೆ ಬರುತ್ತೆ ಅಂತ ಎರಡ್ ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅರವತ್ತೆಂಟು ಪರ್ಸೆಂಟ್ ಇದೆ ಬಟ್ ಇಲ್ಲಿ ಓಲಾ ಟೈಲ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಫೈವ್ ಸೆವೆನ್ ತರ್ಟಿ ಪರ್ಸೆಂಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇರೋ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ರಿಸಲ್ಟ್ ಕಡೆ ಬಂದ್ರೆ ಇವತ್ತು ಕೂಡ ಹಲವು ಕಂಪನಿಗಳ ರಿಸಲ್ಟ್ ಇದೆ ಅಬ್ಸರ್ವ್ ಮಾಡಬಹುದು ರಿಸಲ್ಟ್ ಯಾವ ರೀತಿ ಬರುತ್ತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಗಳಲ್ಲಿ ಅಂತ ಎ ಐ ಇಂಜಿನಿಯರಿಂಗ್ ಇದೆ ಅಮ್ಮಿ ಆರ್ಗ್ಯಾನಿಕ್ಸ್ ಇದೆ ಬಜಾಜ್ ಹಿಂದೂಸ್ತಾನ್ ಇದೆ ಬೋಡೋಫೋನ್ ಐಡಿಯಾದ ರಿಸಲ್ಟ್ ಇದೆ ಇವತ್ತು ಐಆರ್ ಎಫ್ ಸಿ ರಿಸಲ್ಟ್ ಇದೆ ನೋಡಬಹುದು ತುಂಬಾ ಇಂಪಾರ್ಟೆಂಟ್ ಕಂಪನಿ ಹಲವು ಕಂಪನಿಗಳ ರಿಸಲ್ಟ್ ಅಂಡರ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಹಾಗಾಗಿ ಐಆರ್ ಎಫ್ ಸಿ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅನ್ನುವಂತ ಕುತೂಹಲ ಇದ್ದೇ ಇದೆ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನ ಇವತ್ತು ಹಲವು ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳಿದ್ರೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡಿ ನಂತರ ಐಪಿಒ ಕಡೆ ಬಂದ್ರೆ ಸರಸ್ವತಿ ಸ್ಯಾರಿ ಡಿಪಾರ್ಟ್ ಐಪಿಒ ಇವತ್ತು ಓಪನ್ ಆಗ್ತಾ ಇದೆ ಜಿ ಎಂ ಪಿ ನೋಡಬಹುದು ಫಿಫ್ಟಿ ಟೂ ರುಪೀಸ್ ಇದೆ ಇಶ್ಯೂ ಪ್ರೈಸ್ ಒನ್ ಸಿಕ್ಸ್ಟಿ ಇದೆ ಅರೌಂಡ್ ಟೂ ಹಂಡ್ರೆಡ್ ಅಂಡ್ ಟ್ವೆಲ್ ಇಷ್ಟ ಸಾಧ್ಯತೆಗಳು ಆಸ್ ಆಫ್ ನಾವು ಕಾಣ್ತಾ ಇದೆ ಓವರ್ ಆಲ್ ಮೂವತ್ತೆರಡು ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಗ್ರೇ ಮಾರ್ಕೆಟ್ ಅಲ್ಲಿ ಒಳ್ಳೆ ಪ್ರೀಮಿಯಂ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅಬೌಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಗುಡ್ ಅಂತ ಅಬೌಟ್ ಟ್ವೆಂಟಿ ಫೈವ್ ಇದೆ ನೋಡೋಣ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇವತ್ತಿಂದ ಓಪನ್ ಆಗ್ತಾ ಇದೆ ಕಂಪನಿ ಐಪಿಒ ಪ್ರೀಮಿಯಂ ಪ್ರತಿದಿನ ಕೂಡ ಚೇಂಜ್ ಆಗ್ತಾ ಇರುತ್ತೆ ನಿಮಗೆ ಗೊತ್ತಿದೆ ಎಷ್ಟೇ ಇರುತ್ತೆ ಎಷ್ಟಕ್ಕೆ ಆಗುತ್ತೆ ಅಂತ ಏನಿಲ್ಲ ಅದಕ್ಕೆ ಯಾವುದೇ ರೂಲ್ಸ್ ಇಲ್ಲ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಸದ್ಯದ ಮಟ್ಟಿಗೆ ನೋಡಬಹುದು ಗಿಫ್ಟ್ ನಿಫ್ಟಿಯಲ್ಲಿ ಇಪ್ಪತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಶಾಂಘೈ ಕಂಪೋಸಿಟ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಉಳಿದಂತೆ ಬೇರೆಲ್ಲ ಮಾರ್ಕೆಟ್ಗಳು ಪಾಸಿಟಿವ್ ಅಲ್ಲಿ ಇವೆ ಅಂದ್ರೆ ಇಲ್ಲಿಂದಂತೂ ಪಾಸಿಟಿವ್ ಇಂಡಿಕೇಶನ್ ಇದೆ ಅಂತ ಬಿಗ್ ನೆಗೆಟಿವ್ ಇಂಡಿಕೇಶನ್ ಇಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಅಂದ್ರೆ ನಾರ್ಮಲ್ ಓಪನಿಂಗ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇದೇ ರೀತಿ ಕಂಟಿನ್ಯೂ ಆದ್ರೆ ಇನ್ ಕೇಸ್ ಏನು ಟೈಮ್ ಇದೆ ಮಾರ್ಕೆಟ್ ಓಪನ್ ಆಗಲಿಕ್ಕೆ ಅಷ್ಟ್ರಲ್ಲಿ ಏನಾದ್ರು ಇಲ್ಲಿ ಪರಿಸ್ಥಿತಿ ಬದಲಾದ ಅದಕ್ಕೆ ತಕ್ಕಂತೆ ಓಪನ್ ಆಗುವಂತ ಚಾನ್ಸಸ್ ಇರುತ್ತೆ ಆಸ್ ಆಫ್ ನಾವು ಪಾಸಿಟಿವ್ ಇಂಡಿಕೇಶನ್ ಇದೆ ಅಂತ ನೆಗೆಟಿವ್ ಪಾಯಿಂಟ್ ಏನಿಲ್ಲ ಗಿಫ್ಟ್ ನಿಫ್ಟಿಯಿಂದ ಹಾಗೂ ಏಷ್ಯನ್ ಮಾರ್ಕೆಟ್ ಇಂದ ಹಾಗೆ ಡೌಜೋನ್ ಫ್ಯೂಚರ್ಸ್ ಅನ್ನ ನೋಡಿದ್ರೆ ಇಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ನಲವತ್ನಾಲ್ಕು ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಇವತ್ತು ನಾವು ಗ್ಲೋಬಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನಮ್ಮ ಲೋಕಲ್ ನ್ಯೂಸ್ ಗಳಿಗೆ ರಿಯಾಕ್ಷನ್ ಬರೋದು ನೋಡ್ಬೇಕಾಗುತ್ತೆ ಆಸ್ ಆಫ್ ನೋವ್ ಅಂತ ನೆಗೆಟಿವ್ ಇಂಡಿಕೇಶನ್ ಇಲ್ಲ ಪಾಸಿಟಿವ್ ಇದೆ ಅಂತ ಹೇಳ್ಬಹುದು ಇದನ್ನ ನೋಡಿದ ಮೇಲೆ ನೋಡಿದ್ಮೇಲೆ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ